नमस्कार इदु नम्म बेंगळूरु कल्लहळ्ळि बळि गुंडिन काळग नडेदिदे रौडी शीटर प्रवीण मेले गुंडिन दाळियन्न नडेसलागिदे इन्स्पेक्टर नागराज एन्नुवरु गुंडिन दाळियन्न नडेसिदारे प्रवीण तप्पिसिकोळ्ळलु होगुवंत संदर्भदल्लि गुंडिन दाळियन्न नडेसलागिरुवंतदु हलसूरिन कल्लहळ्ळि बळि ई ओंदु घटने नडेदिरुवंतदु बंधिसरु तेरळिदंत संदर्भदल्लि तप्पिसिकोळ्ळलु रौडी शीटर प्रवीण यत्निसिद आग भारतीनगर ठाणेय इन्स्पेक्टर नागराज गुंडिन दाळियन्न नडेसिदारे ಹತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿದ್ದಂತ ಪ್ರವೀಣನ್ನ ಬಂಧಿಸಲು ತೆರಳಿದ್ದ ವೇಳೆ ಈ ಘಟನೆ ನಡೆದಿದೆ ಇನ್ನು ಈ ಘಟನೆಯಲ್ಲಿ ಇನ್ಸ್ಪೆಕ್ಟರ್ ನಾಗರಾಜಿಗೂ ಗಾಯಗಳಾಗಿವೆ ಅಂತ ತಿಳಿದು ಬಂದಿದೆ ಸದ್ಯ ರೌಡಿ ಶೀಟರ್ ಪ್ರವೀಣನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಇನ್ಸ್ಪೆಕ್ಟರ್ ನಾಗರಾಜ್ ಅವರು ಗುಂಡಿನ ದಾಳಿಯನ್ನ ನಡೆಸುವಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಗಾಯಗಳಾಗಿರುವಂತದ್ದು ಅವರನ್ನು ಕೂಡ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಪ್ರವೀಣ್ ಬೇಕಾಗಿದ್ದ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಅವರನ್ನ ಬಂಧಿಸೋದಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ಗುಂಡಿನ ಕಾಳಗವನ್ನ ಫಸ್ಟ್ ನಡೆಸುತ್ತಾನೆ ಆ ಸಂದರ್ಭದಲ್ಲಿ ಆತನ್ನ ತಪ್ಪಿಸಿಕೊಳ್ಳೋದಿಕ್ಕೆ ಪ್ರಯತ್ನಪಟ್ಟಂತ ಸಂದರ್ಭದಲ್ಲಿ ಗುಂಡಿನ ದಾಳಿಯನ್ನ ನಡೆಸಲಾಗುತ್ತೆ ಆಗ ಪ್ರವೀಣ್ ಗಂಭೀರ ಗಾಯಗೊಳ್ಳುತ್ತಾನೆ ಈಗ ಅವನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಇವಾಗೆ ಮಾಹಿತಿ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ರೌಡಿಶರ್ ಪ್ರವೀಣ್ ಮೇಲೆ ಈಗ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ ಸೋ ಯಾವ ಯಾವ ಕೇಸ್ಗಳಲ್ಲಿ ಈತ ಬೇಕಾಗಿದ್ದ ಇದೀಗ ಆತನ ಸ್ಥಿತಿ ಹೇಗಿದೆ ಅವಿತಾ ಕೊಲೆ ಪ್ರಕರಣದಲ್ಲಿ ಮತ್ತೆ ಏನು ಕೊಲೆ ಯತ್ನ ಪ್ರಕರಣದಲ್ಲಿ ದಾಖಲಾಗಿರುವಂತದ್ದು ಹತ್ತಕ್ಕೂ ಹೆಚ್ಚು ಪ್ರಕರಣದಲ್ಲಿ ಈತ ಬೇಕಾಗಿದ್ದ ಮೊನ್ನೆ ಜೈಲಿನಿಂದ ಬಂದ ವಾಪಸ್ ಬಂದಿದ್ದ ಆಗಲೂ ಕೂಡ ಒಂದು ಪೊಲೀಸರ ಮೇಲೆ ಪ್ರತಿದಾಳಿ ನಡೆಸಿದ ಆದ್ರೆ ಇಂದು ಬೆಳಗಿನ ಜಾವ ಒಂದು ನಾಗರಾಜನ್ ಅವರು ಅವರನ್ನ ಬಂಧಿಸಕ್ಕೆ ಹೋಗ್ತಾರೆ ವಾಂಟೆಡ್ ಆಗಿರೋ ಕಾರಣ ಒಂದು ಬಂಧಿಸಕ್ಕೆ ಹೋಗ್ತಾರೆ ಈ ಸಂದರ್ಭದಲ್ಲಿ ಒಂದು ಗುಂಡಿನ ದಾಳಿ ನಡೆದಿರುವಂತದ್ದು ಆತ ಕೂಡ ಚಾಕುವಿನಿಂದ ಆತನ ನಾಗರಾಜ್ ಅವರಿಗೆ ಇರಿತಕ್ಕೆ ಏರಿಯಾದಕ್ಕೆ ಬರ್ತಾನೆ ಈ ಸಂದರ್ಭದಲ್ಲಿ ನಾಗರಾಜ್ ಅವರು ಒಂದು ಕಾಲಿಗೆ ಶೂಟ್ ಮಾಡ್ತಾರೆ ನಂತರ ಆತನ ಕೋಲ್ಸ್ ಪಾರ್ಕ್ ಬಳಿ ಒಂದು ಸಂತೋಷ ಆಸ್ಪತ್ರೆಯಲ್ಲಿ ಒಂದು ದಾಖಲು ಮಾಡಲಾಗಿದೆ ನಾಗರಾಜ್ ಅವರನ್ನು ಕೂಡ ಇವಾಗ ಟ್ರೀಟ್ಮೆಂಟ್ ಗೆ ಒಳಪಡಿಸಲಾಗಿದೆ ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದ ಅವರು ಕೂಡ ಇವಾಗ ಚಿಕಿತ್ಸೆ ಪಡಿತಾ ಇದ್ದಾರೆ ಸದ್ಯಕ್ಕೆ ಇನ್ನೇನು ರೌಡಿ ಪ್ರವೀಣ್ ಈಗ ಆಸ್ಪತ್ರೆಯಿಂದ ಚಿಕಿತ್ಸೆ ಮುಗಿಸಿಕೊಂಡಿದ್ದ ಈಗ ಆತನನ್ನ ಅರೆಸ್ಟ್ ಕೂಡ ಮಾಡಲಾಗುತ್ತೆ ನಂತರ ಬಂಧಿಸಿ ಆತನ ವಿಚಾರಣೆ ಕೂಡ ನಡೆಯಲಾಗುತ್ತೆ ನವಿತಾ ಓಕೆ ಈಗಾಗಲೇ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿದ್ರೆ ಯಾವ ಯಾವ ಜೈಲಲ್ಲಿ ಆತನನ್ನ ಇರಿಸಲಾಗಿದೆ ಅಥವಾ ಅವನನ್ನ ವಶಕ್ಕೆ ಪಡೆದುಕೊಂಡಂತ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಾ ಇದ್ದಾರೆ ಸದ್ಯದ ಪ್ರೋಸೆಸ್ ಏನಾಗ್ತಾ ಇದೆ ಅಲ್ಲಿ ಅವಿತಾ ಸದ್ಯಕ್ಕೆ ಆತ ಕೋಲ್ಸ್ ಪಾರ್ಕ್ ಅಲ್ಲಿ ಕೋಲ್ಸ್ ಪಾರ್ಕ್ ಬಳಿ ಇರುವ ಒಂದು ಸಂತೋಷ್ ಹಾಸ್ಪಿಟಲ್ ಅಲ್ಲಿ ಒಂದು ಟ್ರೀಟ್ಮೆಂಟ್ ಪಡೀತಾ ಇದ್ದಾನೆ ಅವನು ಚಿಕಿತ್ಸೆ ಪಡೀತಾ ಇದ್ದಾನೆ ನಂತರ ಆತನನ್ನ ವಿಚಾರಣೆಗೆ ಕೂಡ ಒಳಪಡಿಸಲಾಗುತ್ತೆ ಆತ ನಂತರ ಕೆಲವೇ ದಿನಗಳ ಹಿಂದೆ ಅಷ್ಟೇ ಆತ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಒಂದು ಶಿಕ್ಷೆ ಮುಕ್ತಿ ಬಂದಿದ್ದ ಆದ ಕಾರಣ ಅವಾಗ್ಲೂ ಕೂಡ ಪೊಲೀಸ್ನವರು ಇನ್ನೊಂದು ಪ್ರಕರಣಕ್ಕೆ ಒಂದು ಆತನನ್ನ ಬಂಧಿಸಲು ಕೋರ್ತಾರೆ ಆ ಸಂದರ್ಭದಲ್ಲಿ ಕೂಡ ಆಯ್ತ ಒಂದು ಪ್ರತಿದಾಳಿಯನ್ನು ನಡೆಸಿರ್ತಾನೆ ಆಗಲೂ ಕೂಡ ಈ ರೀತಿ ಒಂದು ಹೈಡ್ರಾಮಾ ನಡೀತಾ ಇತ್ತು ಆದ್ರೆ ಇಂದು ಬೆಳಿಗ್ಗೆನು ಕೂಡ ಇವತ್ತು ಒಂದು ಬೇರೆ ಶ್ರೀನಾಟು ಭಾರತೀನಗರದಲ್ಲಿ ಆತ ಒಂದು ಶ್ರೀನಾಟು ಪ್ರಕರಣದಲ್ಲಿ ಆತನ ಬಂಧಿಸಲಕ್ಕೆ ಹೋಗ್ಬೇಕಾಗಿತ್ತು ಈ ಸಂದರ್ಭದಲ್ಲಿ ಆತ ಚಾಕುವಿನಿಂದ ಒಂದು ಇರಿದು ಪೊಲೀಸ್ನವರ ಮೇಲೆ ಹಲ್ಲೆ ಕೂಡ ನಡೆಸ್ತಾನೆ ಈ ಸಂದರ್ಭದಲ್ಲಿ ಶೂಟ್ ಔಟ್ ಆಗಿರುವಂತದ್ದು ಈಗ ಸದ್ಯಕ್ಕೆ ಆತನನ್ನ ಟ್ರೀಟ್ಮೆಂಟ್ ಮುಗಿಸಿದ ತಕ್ಷಣ ಸೀದಾ ಆತನನ್ನ ಭಾರತೀನಗರ ಪೊಲೀಸ್ ಠಾಣೆಗೆ ಕೊಂಡೊಯ್ಯಲಾಗುತ್ತೆ ನಂತರ ಆತನ ಅಲ್ಲಿ ವಿಚಾರಣೆ ಕೂಡ ನಡೆಯಲಾಗುತ್ತೆ ಪೊಲೀಸ್ನವರ ಮೇಲೆ ಒಂದು ಕರ್ತವ್ಯ ನಿರತ ಪೊಲೀಸ್ ಅವರ ಮೇಲೆ ಒಂದು ಹಲ್ಲೆ ನಡೆಯುವ ಕಾರಣ ಅದು ಕೂಡ ಇವಾಗ ಕೇಸ್ ಬೀಳೋ ಚಾನ್ಸಸ್ ಇದೆ ನವಿತಾ ಓಕೆ ನಾಗರಾಜ್ ಅವರ ಸ್ಥಿತಿ ಹೇಗಿದೆ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆಯಾ ಹೇಗೆ ಅಭಿಷೇಕ್ ಅವನ ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದ ಆತ ಒಂದು ಚಾಕುವಿನಿಂದ ದಾಳಿ ಮಾಡಿರೋದ್ರಿಂದ ಸಣ್ಣ ಪುಟ್ಟ ಗಾಯಾಗಿದೆ ಅವರು ಈಗ ಸದ್ಯಕ್ಕೆ ಅವ್ರನ್ನ ದಾಖಲು ಮಾಡುವಂತದ್ದೇನಿಲ್ಲ ಆದ್ರೆ ಪ್ರಥಮ ಚಿಕಿತ್ಸೆ ಕೂಡ ನಡೀತಾ ಇದೆ ಅವ್ರಿಗೆ ಕೈಗೆ ಏಟಾಗಿರೋ ಕಾರಣ ಇವಾಗ ಚಿಕಿತ್ಸೆ ನಡೀತಾ ಇದೆ ಅವ್ರಿಗೇನು ಅಂತ ಮೇಜರ್ ಏನಾಗಿಲ್ಲ ಆದ್ರೆ ಈಗ ಇವನ್ನ ಇವಾಗ ಏನು ಪ್ರವೀಣ್ ಅವನ್ನ ಡಿಸ್ಚಾರ್ಜ್ ಆದ್ಮೇಲೆ ಯಾವ ರೀತಿ ಆತನ ಮೇಲೆ ಕ್ರಮ ಕೈಗೊಳ್ತಾರೆ ನಂತರ ವಿಚಾರಣೆ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು ಇವಾಗ ಈಗಿರೋ ಪ್ರೊಸೆಸ್ ನವಿತಾ ಓಕೆ ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗೆ ಹತ್ತಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಬೇಕಾಗಿದ್ದಂತ ರೌಡಿ ಶೀಟರ್ ಪ್ರವೀಣ್ನ ಬಂಧಿಸೋದಿಕ್ಕೆ ಹೋದಂತ ಸಂದರ್ಭದಲ್ಲಿ ಆತ ಇನ್ಸ್ಪೆಕ್ಟರ್ ನಾಗರಾಜ್ ಅವರಿಗೆ ಚಾಕುವನ್ನ ಇದ್ದಾನೆ ಈ ಸಂದರ್ಭದಲ್ಲಿ ಇದನ್ನ ತಪ್ಪಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟಂತ ಹಿನ್ನೆಲೆಯಲ್ಲಿ ಆತನ ಕಾಲಿಗೆ ಗುಂಡಿನ ದಾಳಿಯನ್ನ ನಡೆಸಲಾಗುತ್ತೆ ಇದು ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ ಹಲಸೂರಿನ ಕಲ್ಲಹಳ್ಳಿ ಬಳಿ ನಡೆದಿರುವಂತದ್ದು ಸೋ ಬಂಧಿಸೋದಿಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳಲು ಯತ್ನಿಸಿದಂತಹ ರೌಡಿ ಶೀಟರ್ ಪ್ರವೀಣ್ ಮೇಲೆ ಈಗ ಭಾರತೀನಗರ ಠಾಣೆ ಇನ್ಸ್ಪೆಕ್ಟರ್ ನಾಗರಾಜ್ ಗುಂಡಿನ
ದಾಳಿಯನ್ನ ನಡೆಸಿದ್ದಾರೆ. ಈತ 10ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ ಆರೋಪಿ. ಹಾಗಾಗಿ ಈ ಘಟನೆಯಲ್ಲಿ ಈಗೊಂದು ಗುಂಡಿನ ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ನಾಗರಾಜ್ ಅವರಿಗೂ ಕೂಡ ಗಾಯಗಳಾಗಿದೆ. ಈಗ ಪ್ರವೀಣ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆತನನ್ನ ಚಿಕಿತ್ಸೆ ಕೊಟ್ಟ ನಂತರ ಆತನನ್ನ ಮತ್ತೆ ಭಾರತೀನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ನಡೆಸಲಾಗುತ್ತೆ.